ಎಲ್ಲರೂ ಎಲ್ಲರೂ ಬರೋದು ಇಲ್ಲ, ಎಲ್ಲರೂ ಬರೋರು, ಎಲ್ಲರೂ ಬರೋ. ಎಲ್ಲರೂ ಬರೋವಾಗೆ ಡಾಕ್ಟರ್ ರಾಜಶೇಖರ್ ಅವರಿಗೆ ಹುಟ್ಟಬಾದ ಆರ್ಥಿಕ ಶುಭಾಶಯಗಳು. ಸದಾ ನಗುತ್ತಾ ಇರಿ, ನಮ್ಮ ಮಾರ್ಗದರ್ಶಿ ನೀಡ್ತಾ ಇದೆ ಆಗಾಗ. ಕೊಡ್ಲಿ ನಮಗಿನ ಅವರಂಗ ತಾಳ್ಮೆ ಶಕ್ತಿ ಕೊಡ್ಲಿ, ಅವರಷ್ಟು ಎನರ್ಜೆಟಿಕ್ ಕೊಡ್ಲಿ ನಮಗಿನ. ಅವರು ಈಗ 5 ಕಿಲೋಮೀಟರ್ ಹೋಗಮಂದ್ರೆ ಹೋಗಮ್ಮ ಕೆಲಸ ಬಂದ್ರೆ ಕೆಲಸ ಬಂದ್ರೆ ನಾವು ಮೆಚ್ಚಬೇಕಾಗ್ತದೆ. ಹಾಗಿಡು ಸರ್, ಫಸ್ಟ್ ನಾವು ಏನ್ ಮಾಡಿದ್ರೆ ಫಸ್ಟ್ ನಾ ಶುಗರ್ ಪೇಷಂಟ್ ಇದ್ವಿ ಸ್ವಲ್ಪ ಇಡ್ರಿ. ಓಕೆ, ಶುರು ಕರೋ, ಶುರು ಕರಂಗೆ ಶುರು ಕರೋ. ಈ ನಮ್ಮ ಡಾಕ್ಟರ್ ರಾಜಶೇಖರ್ ಸಾಹೇಬ್ ಅವ್ರ ಬರ್ತಡೇಕ್ ಹೋಗ್ಬಿಟ್ಟು ಬಂದಂತ ನನ್ನ ಯಾದಗಿರಿಗಳೇ ಬೆಳೆದ್ರಿಗೆ ಕೂಡ ಹಾರ್ದಿಕ ಸ್ವಾಗತಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಪೆಷಲಿ ನಮ್ಮ ರಂಗನಾಥ್ ಸರ್ ಆ್ಯಂಡ್ ವೆಂಕಟೇಶ್ ನಾಯ್ಕಲ್ ಅವರಿಗೆ ಹೇಳ್ಬೇಕಾಗಿ ಬಯಸ್ತೀನಿ ನಾನು. ಇಲ್ಲ ನಾನು ಬಂದ ಸರ್, ಏನಾಯ್ತು ಸರ್, ಯಾರು ಅನಿಸಿಕೆಗಳು ಹೇಳ್ತಾರೆ ನೀವು ಹೇಳ್ರಿ ಸಾವಿರ ಬಗ್ಗೆ. ನೀವೇ ಹೇಳ್ಬೇಕು, ನೀವೇ ಹೇಳ್ಬೇಕು ಸರ್. ಇದೇನ ಶ್ರೀಮಾನ್ಯ ಶ್ರೀ ರಾಜಶೇಖರ್ ನಾಯ್ಕಲ್ ಅವರು ಅಕ್ಟೋಬರ್ 5th ಅವಿನಾಶ್ ಸರ್ ಅವರು ಇದನ್ನು ಒಂದು ಮಾಡಬೇಕು, ಒಂದು ರೂಮಲ್ಲಿ ಮಾಡಬೇಕು ಅಂತೇಳಿ ಕಾಳಜಿಯಿಂದ ತುಂಬಾ ಗೌರವಪೂರ್ವಕವಾಗಿ ಎಲ್ಲರಿಗೂ ಇನ್ವೈಟ್ ಮಾಡಿದ್ರು. ಮೊದಲನೇದಾಗಿ ಅವ್ರಿಗೆ ನಾನು ಈ ಒಂದು ಸಂದರ್ಭ ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಒಂದು ನಮ್ಮ ಬಳಗದಲ್ಲಿ ಹಿರಿಯರು ಅಂತಂದ್ರೆ ಶ್ರೀ ರಾಜಶೇಖರ್ ಸರ್ ಅವರವರು. ಇವರು ನಮ್ಮ ಪರಿಚಯ ಅಂತೇಳಿ ಸುಮಾರು 15-20 ವರ್ಷದಿಂದ ಪರಿಚಯ. ಈಗಿರುವಾಗ ಅವರು ಒಂದು ಹುಟ್ಟುಹಬ್ಬ ಮಾಡ್ತಿರೋದು ಒಂದು ಅಧಿಕೃತವಾಗಿ ಸಾಂದರ್ಭಿಕವಾಗಿ ಸೂಕ್ತವಾದಂಥ ದಿನ ಹೇಳೋಕ್ಕೆ ನಾನು ಬಯಸುತ್ತೇನೆ. ಯಾಕಂತೇಳಿದ್ರೆ ನಿನ್ನೆ ನಾನು ಫೋಟೋ ನೋಡಿದೆ, ನಾನು ಆ್ಯಕ್ಚುಲಿ ಅವ್ರಿಗೆ ವಿಶ್ ಮಾಡಿದ್ದು ಏನಂತಂದ್ರೆ ಮದುವೆ ವಾರ್ಷಿಕೋತ್ಸವ ಸಮಾರಂಭ ಅಂತ ನಾನು ಮಾಡಿದೆ. ಆ್ಯಕ್ಚುಲಿ ಮ್ಯಾರೇಜ್ ಅನ್ವರ್ಸರಿ ಅಂತ ಮಾಡಿದೆ. ಮೇಡಮ್ ಅವ್ರು ಇಬ್ಬರು ಕೂತಿದ್ರಲ್ಲ, ನಾವು ವಿಶ್ವಾಸ ಅಂದರು. ಅಂದಾಗ ಅವರು ಏನಂತಂದ್ರೆ ಇದು ಮ್ಯಾರೇಜ್ ಅನ್ವರ್ಸರಿ ಅಂತ ಹೇಳಿದ್ರು. ಬಟ್ ಆಮೇಲೆ ಸರ್ ಹೇಳಿದ್ರು ಇಲ್ಲ ನೀವು ಗೆಸ್ಟ್ ಇದು ಮಾಡಿ ಅಂತ, ಆಮೇಲೆ ಗೊತ್ತಾಯ್ತು ಇವ್ರದ್ದು ಬರ್ತಡೇ ಅಂತ ಹೇಳಿ. ಹಿಂಗಾಗಿ ಈ ಒಂದು ಹುಟ್ಟುಹಬ್ಬ ಏನಿದೆ ಅಂತ ಹೇಳಿದ್ರೆ ಇದು ಸಾಂಕೇತಿಕವಾಗಿ ಅವ್ರು ಮಾತಾಡೋದು. ಬಟ್ ಇವರು ಹುಟ್ಟಿದ ಹಬ್ಬ ಅಂದ್ರೆ ದಿನನಿತ್ಯ ಕೆಲಸದಲ್ಲಿ ಅವರು ಒಂಥರ ಮನುಜನ್ಮ ಪಡ್ತೇ ಇರ್ತಾರೆ. ಆ ರೀತಿಯಾಗಿ ಇರುವಂತ ವ್ಯಕ್ತಿ, ಮತ್ತೆ ಇಡೀ ನಮ್ಮ ಬಳಗಕ್ಕೆ, ಇಡೀ ಅಡಿಗೆ ಬಳಗಕ್ಕೆ ಇವರು ಒಂದು ಆಶೀರ್ವಾದ, ಇವ್ರದ್ದು ಒಂದು ಮಾರ್ಗದರ್ಶನ, ಇವರೊಂದು ಏನಂತ ಹೇಳ್ತಾರೆ ಈ ಒಂದು ಕೆಲಸದ ಪ್ರಕ್ರಿಯೆ ನಮಗೊಂಥರ ಮಾದರಿ ಇದ್ದಾಗ. ಸರ್ ಅವರು ಒಂದು ಹಿರಿಯರು ಇದಾರೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟೋ ಗೌರವ ನಮ್ಗೆ ಇಟ್ಟಿಲ್ಲ ಅಂತ ಹೇಳಿದೆ. ಮತ್ತೆ ಇನ್ನೊಂದು ಹೇಳಿದ್ರೆ ರಾಜಶೇಖರ್ ಸರ್ ಅಂತ ಹೇಳಿದ್ರೆ ಅವ್ರು ಹೆಂಗಿದ್ದಾರೆ ಅಂದ್ರೆ ನಾವು ಒಂದೇ ಕುಟುಂಬ ಸದಸ್ಯರು ಇದ್ದಂಗೆ, ನಮ್ಮ ಹಿರಿಯ ಅಣ್ಣ ಇದ್ದಂಗೆ. ಅಂತ ಆಕ್ಚುಲಿ ನಮ್ಮ ಯಾದಗಿರಿ ಬಳ್ಳದಲ್ಲಿ ಹಿರಿಯ ಅಣ್ಣ ಇದ್ದಂಗೆ. ಹಿಂಗಾಗಿ ಸದಾ ನಗುತ್ತಾ ಇರಲಿ, ಇವ್ರ ಕುಟುಂಬ ಸಂತೋಷವಾಗಿರಲಿ. ಮತ್ತೆ ಮೇಡಮ್ ಅವ್ರು ಕೂಡ ಸದಾ ಒಳ್ಳೆ ಒಂದು ಉತ್ತಮ ಒಂದು ಅದೇನು ಆದರ್ಶ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಿಂಗಾಗಿ ಒಂದು ಉತ್ತಮವಾದ ಒಂದು ನಾನು ಕೂಡ ಇವತ್ತು ಇವತ್ತು ನಾನು ಅನ್ಕೊಂಡಿದ್ದೇನೆ ನೋಡ್ರಿ, ನಾನು ಕೂಡ ಇವತ್ತು ಬರ್ತೀನಿ, ಇವತ್ತು ಭಾಗವಹಿಸ್ತೀನಿ ಅಂತ ಅನ್ಕೊಂಡಿದ್ದೇನೆ. ನಿನ್ನೆ ನಾನು ವಾಟ್ಸಪ್ನ ವಿಶ್ ಮಾಡಿದೆ ಆ್ಯಕ್ಚುಲಿ, ಆದ್ರೆ ಸರ್ ಬಿಡಲಿಲ್ಲ, ಏ ಬರ್ಬೇಕಂತ ಅಂದಾಗ ಇವತ್ತು ನಾನು ನನಗೊಂದು ಖುಷಿ ಆಗ್ತಾ ಇದೆ. ಇವ್ರು ಸರ್ ಅವ್ರದ್ದು ಬರ್ತಡೇ ಫಸ್ಟ್ ಟೈಮ್ ನಾನು ಇವ್ರು ಸರ್ ಬರ್ತಡೇ ಅಟೆಂಡ್ ಆಗ್ತಿರೋದು, ತುಂಬ ನನಗೆ ಭಾಳ ಖುಷಿಯಾಗಿದೆ. ಸದಾ ನೀವು ನಗ್ತಾ ಇರಿ, ಇಡೀ ನಮ್ಮ ತಂಡಕ್ಕೆ ನೀವೇನಾದ್ರೆ ತಪ್ಪು ಮಾಡಿದರೆ ಕ್ಷಮಿಸ್ರಿ, ಮತ್ತು ಏನಾರ ಇದು ಮಾಡಿದ್ರೆ ತಿದ್ದಿ ಹೇಳ್ರಿ ಅಂತ ಹೇಳುತ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ನೀಡಿದಂತೆ ಎಲ್ಲರಿಗೂ ಅನಿಸುತ್ತಾ ನಾನು ಮಾತಾಡಲು ಮುಗಿಸುತ್ತೇನೆ. ಈ ಜನ್ಮದಿನಾಚರಣೆಯ ಆಚರಣೆಯನ್ನು ನೇತೃತ್ವವನ್ನು ಏನಪ್ಪಾ ಅಂದ್ರೆ ಅವಿನಾಶ್ ಸರ್ ಅವರು ಒಪ್ಕೊಂಡಿದ್ದಾರೆ, ಎಲ್ಲಾ ಸ್ನೇಹಿತರಿಗೂ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇದನ್ನು ಕೂಡ ಹಿರಿಯರಾಗಿದ್ದಾರೆ ರಾಜಶೇಖರ್ ಸರ್ ಆಗಿರುವ ಅವರು ಮಾಡೋಣ ಅಂತ ಹೇಳಿದ್ರು. ವಿಶೇಷವಾಗಿ ಮಾಡ್ತಾ ಇದ್ವಿ, ಆದರೂ
ನಿಜವಾಗ್ಲೂ ಇದು ವಿಶೇಷತೆ ಆಯ್ತು ನಮಗೆ, ನಿಜವಾಗ್ಲೂ ವಿಶೇಷತೆ ಆಗಿದೆ ಈ ದಿನವನ್ನು ನಾವು ಎಂದಿಗೂ ಮರೆಯಲಾರದಂಗಿದೆ. ನಿಜವಾಗ್ಲೂ ರಾಜಶೇಖರ್ ಆನೆಗುಂದಿ ಸರ್ ಅವರು ಕೂಡ ಮರೆಯಲಾರದಂತ ಕೆಲಸಗಳನ್ನು ಕೂಡ ನಾವು ಮಾಡಿದ್ದಾರೆ ಜೀವನದಲ್ಲಿ. ಯಾಕಂದ್ರೆ ಅವ್ರ ಪರಿಚಯ ನಮ್ಮ ಪರಿಚಯ 2006 ನಿಜವಾಗ್ಲೂ ಏನಪ್ಪ ಅಂದ್ರೆ ನಮಗೆ ಸ್ನೇಹಿತರಾಗಿ ಅಣ್ಣನಾಗಿ ಹಿರಿಯರಾಗಿ ಮನೆಯಾಗಿ ಏನಪ್ಪಾ ಅಂದ್ರೆ ನಮಗ ಒಳ್ಳೆಯದನ್ನೇ ಬಯಸಿದ್ದಾರೆ, ಒಳ್ಳೆಯದನ್ನಾಗಿದೆ. ಅವರಿಗೂ ಕೂಡ ಮುಂದಿನ ಅವರ ಮಗನ ಒಂದು ತಲೆಯಿಂದ ಮತ್ತು ಅವರ ಒಂದು ಕೈಯಿಂದ ಏನಪ್ಪಾ ಅಂದ್ರೆ ಮುಂದಿನ ನಾನು ಬಯಸುತ್ತೇನೆಂದ್ರೆ ಒಳ್ಳೆಯದಾಗಲಿ, ಸದಾ ಏನಪ್ಪಾ ನಗ್ತಾ ಇರಲಿ, ಅವರ ಸಕಲ ಕಷ್ಟಗಳನ್ನು ದೂರ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಏನಪ್ಪಾ ಅಂದ್ರೆ ಧನ್ಯವಾದಗಳು. ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಿಸುತ್ತಾ, ಮುಂದೆ ಇದ್ದ ಮಾಧ್ಯಮ ಮಿತ್ರರು ಕೂಡ ನಮಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎರಡೇ ಮಾತಾಡ್ತೀನಿ. ಡಾಕ್ಟರ್ ರಾಜಶೇಖರ್ ಅಂತಂದರೆ ಭಾಳ ಶ್ರಮಜೀವಿ. ಯಾಕಂದರೆ ನನಗೇನಿಸ್ತದೋ ಈಗಿನ 3-4 ವರ್ಷಗಳಿಂದ ಮಾಡಿದಂಥ ಕೆಲಸ ಸುಮಾರು ಮೊದಲೇ ಒಂದು 8-10 ವರ್ಷಗಳಿಂದ ಮಾಡಿದರೆ ಅವ್ರು ಎಷ್ಟೋ ಆರಾಮಾಗಿರ್ತಿದ್ರು. ಈಗ ದೇವರು ಅವರಿಗೆ ಒಂಥರ ನಾವು ಮಾಡೋವಲ್ಲಿ ಯುವಕರಾಗಿ ನಾವು ಮಾಡೋವಲ್ಲಿ ಅಷ್ಟು ಇದರಿಂದ ವರ್ಕ್ ಮಾಡ್ತಾರ, ಯಾವಾಗ ನೋಡಿದ್ರೆ ಅವರು ಫೀಲ್ಡಲ್ಲಿ ಇರ್ತಾರ ಏನ ಅದನ್ನು ನೋಡಿ ನಾವು ಸ್ವಲ್ಪ ಕಲ್ಕೋಬೇಕು. ಯಾಕಂತಂದ್ರೆ ನಾನು ಯಾವಾಗ್ಲೂ ಅವ್ರಿಗೆ ಭೇಟಿ ಆಗ್ಬೇಕಂತಂದ್ರೆ ನಾನು ಮಧ್ಯಾಹ್ನ ಫೋನ್ ಮಾಡಿದ್ದೆ, ಏನೋ ಬೇರೆದವ್ರು ಕೇಳಿದ್ರು, ಇಲ್ಲ ಸರ್ ಅವ್ರು ಫೀಲ್ಡ್ನಲ್ಲಿ ಇರ್ತಾರ ಏರಿಯಾದಲ್ಲಿ ಇರ್ತಾರ ಮನೆಯಾಗ ಇರಲ್ಲ ಅಂತ. ಏ ನೀವು ಫೋನ್ ಹಚ್ಚಲಕ್ ನಿನಗೇನಾಗ್ಯದಪ್ಪ, ಫೋನ್ ಹಚ್ಚು ನೋಡಮ್ಮಂತ. ಅದು ನಮ್ಮ ಅವ್ರ ದೈವ ಅನ್ಬೇಕು ಮನೆಗೆ ಇದ್ರು ಇವತ್ತು ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಮೀಟ್ ಮಾಡ್ಸಿದ್ರೆ ಅದು ಏನು ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಅವ್ರೇನಪ್ಪ ಅಂತಂದ್ರೆ ಸಮುದಾಯದಲ್ಲಿ ಈಗ 2-3 ವರ್ಷದಿಂದ ಅವರು ಭಾಳ ಭಾಳ ಬಡತನದಿಂದನೂ ನೋಡ್ಕೊಂತ ಬಂದೀವಿ. ಈಗ ಕೂಡ ಅದೇ ಪರಿಸ್ಥಿತಿ ಇದೆ. ಆದ್ರೂ ನಮ್ಮ ಒಂದು ಎಲ್ಲ ಕಷ್ಟ ದುಃಖ ಸುಖ ಏನೇ ಇರಲಿ ಮನೆಯಲ್ಲಿ, ಬಟ್ ನಮ್ಮ ಸ್ನೇಹಿತರು ಯಾದಗಿರಿ ಗೆಳೆಯರ ಬಳಗ ಏನಿದಿಲ್ಲ, ಒಬ್ರಿಗೊಬ್ರು ಮಾತಾಡೋದು ಶೈಲಿ ಆಗಿರ್ಬೋದು, ಅವ್ರ ಜೊತೆಗೆ ಒಡನಾಟ ಆಗಿರ್ಬೋದು, ಸಂತೋಷದಿಂದ ಇರ್ತೀವಲ್ಲ, ಇದು ಭಾಳ ವಿಶೇಷವಾದದ್ದು. ಯಾದಗಿರಿ ಗೆಳೆಯರ ಬಳಗ ಒಂದು ಟೀಮ್ ಇದೇ ರೀತಿ ಡಾಕ್ಟರ್ ರಾಜಶೇಖರ್ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ರೀತಿಯಿಂದ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಮಾಡುವಂಥ ಶಕ್ತಿ ಕೊಡಲಿ, ಅವರ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮ 2 ಅಂಶಿಕೆಗಳನ್ನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ. ಸದಾ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಹೇಳಿ ಕೇಳ್ಕೊತೀವಿ. ಈ ಹುಟ್ಟು ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೇವೆ. 68ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ವಿ ಇವಾಗ. ಆದ್ರೆ ಇಲ್ಲಿವರೆಗೂ ಬಂದಿರತಕ್ಕಂಥ ಒಂಟಿಯಾಗಿ ಬಂದಿದ್ವಿ. ಈ ಒಂದು ಗೆಳೆಯರ ಬಳಗದಲ್ಲಿ ಕಲಿತಾಗ ಅನೇಕ ತಪ್ಪುಗಳು ನಮ್ಮಿಂದ ಆಗಿರ್ತಾವ, ಎಲ್ಲನೂ ಮನ್ನಿಸಿ ಒಂದು ಹಿರಿಯರಂತಕ್ಕಂಥ ಒಂದು ಸ್ಥಾನ ಕೊಟ್ಟು ನಮ್ಗೆ ಏನೋ ಒಂದು ಅವಕಾಶ ಕೊಟ್ಟಿದ್ದೀರಿ. ಇದಕ್ಕೆ ಬಹಳ ಯಾವತ್ತೂ ನಾವು ಏನಂತಂದ್ರೆ ನಾನು ಋಣಿಯಾಗಿರ್ತಿದ್ದೇನೆ. ಕೆಲವು ಸಾರಿ ತಪ್ಪಾದ್ರೂ ಅಕಸ್ಮಾತ್ ನೀವು ತಪ್ಪು ಮಾಡಿದ್ರು ಕೂಡ ಅದರಲ್ಲಿ ಕೂಡ ನಾವು ಯಾವ ಮನಸ್ಸಿನಲ್ಲಿ ಇಟ್ಕೊಳ್ದೇನೆ ಆ ಒಂದು ಭಾವನೆ ತಲ್ಲಾರ್ದೇನೆ ಎಲ್ಲರನ್ನ ಒಂದೇ ಮನೆಯವರು ಒಂದೇ ಕುಟುಂಬದವರು ಅಂತಕ್ಕಂಥ ಭಾವನೆಯಿಂದ ನಾವು ಹೋಗ್ತಿದ್ದೀವಿ. ಇದೇ ರೀತಿಯಾಗಿ ಮುಂದೆ ಹೋಗಲಿ ಅಂತಕ್ಕಂಥ ಆಶಯ ಮಾಡ್ತಾ ನಾನು ಅದನ್ನು ಇಷ್ಟಪಡ್ತಿದ್ದೀನಿ. ಹಾಗೇನಂತಂದರೆ ಅನೇಕ ವಿಷಯಗಳು ನಮ್ಮ ಮಧ್ಯದಲ್ಲಿ ಬರ್ಬೋದು, ಆದರೂ ಕೂಡ ನಾವು ಒಟ್ಟಿಗೆ ಆಗಿ ಒಟ್ಟೊಟ್ಟಿಗೆ ನಾನು ಕೆಲಸ ಮಾಡ್ತಾ ಪ್ರತಿಯೊಂದು ಸಮಸ್ಯೆಗಳನ್ನು ಏನಂತ ಎದುರಿಸ್ತಾ ನಾವು ಹೋಗ್ತಾ ಇದ್ದರೆ ನಮಗೂ ಒಂದು ದಾರಿ ದೀಪ ಆಗ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಆರಿಸಿ ನಮ್ಮ ತಮ್ಮೆಲ್ಲರಿಗೆ ವಂದನೆ ಹೇಳ್ತೇವೆ. ಸೊ ಇವತ್ತಿನ ದಿನ ನಮ್ಮ ಆತ್ಮೀಯ ಹಿರಿಯರು ಆಗಿರ್ತಕ್ಕಂತಹ ಮತ್ತು ಶ್ರಮಜೀವಿ ಆಗಿರ್ತಕ್ಕಂತಹ ಶ್ರೀ ಡಾಕ್ಟರ್ ರಾಜಶೇಖರ್ ಆನೆಗುಂದಿ ಸರ್ ಅವರ ಜನ್ಮದಿನದ ಒಂದು ದಿನದಂದು ಇವತ್ತು ನಾವೆಲ್ಲ ಗೆಳೆಯರ ಬಳಗದ ವತಿಯಿಂದ ಮುಖ್ಯವಾಗಿ ನಮ್ಮ ಅವಿನಾಶ್ ಕಣ್ಮುಷ್ಕರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಪ್ಪದೇ ಯಾದಗಿರಿಯ ಒಂದು ಗೆಳೆಯರ ಬಳಗದಲ್ಲಿ ಯಾರದೇ ಒಂದು ಜನ್ಮದಿನ ಆಗಿರ್ಬೋದು, ಆಮೇಲೆ ಮ್ಯಾರೇಜ್ ಆನಿವರ್ಸರಿ ಆಗಿರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳಿಗೂ ಚಾಚು ತಪ್ಪದೆ ಅವಿನಾಶ್ ಸರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ರಾಜಶೇಖರ್ ಸರ್ ಅವರಿಗೆ ದೇವರು ಅವರ ಆರೋಗ್ಯ ಆಯುಷ್ಯ ಕೊಟ್ಟು ಇದೇ ರೀತಿ ಅವ್ರಿಗೇನಪ್ಪ ಅಂತಂದರೆ ಹುಮ್ಮಸ್ಸಿನಿಂದ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗಿ ತಮ್ಮ ಮಕ್ಕಳ ಭವಿಷ್ಯವನ್ನು ಮಗನ ಭವಿಷ್ಯವನ್ನು ರೂಪಿಸುವಲ್ಲಿ ದೇವರು ಅವರಿಗೆ ಆಶೀರ್ವದಿಸಲಿ. ಮತ್ತು
ಅವರ ಎಲ್ಲ ಸಂಕಷ್ಟಗಳು ದೂರವಾಗಿ ಈ ಒಂದು ನಿವೃತ್ತಿ ಜೀವನದಲ್ಲಿ ಸುಖಮಯವಾದ ಜೀವನವನ್ನ ಕಳೆಯಬೇಕಾಗಿರ್ತಕ್ಕಂತ ಅವರು ತುಂಬಾ ಶ್ರಮ ಪಟ್ಟು ಜೀವನವನ್ನ ಸಾಗಿಸುವಂತಾಗಿದೆ. ಅದನ್ನ ಆದಷ್ಟು ಬೇಗ ದೇವರು ವಿರಾಮ ನೀಡಿ ಸುಖಮಯವಾದ ಜೀವನ ನಡೆಸಿ ಆಗಲು ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ರಿಗೂ ಮಾರ್ಗದರ್ಶನ ಮಾಡಿ ಎಲ್ರಿಗೂ ಜೊತೆ ಜೊತೆಯಲ್ಲಿ ಕೊಂಡೊಯ್ಯತಕ್ಕಂತ ಒಂದು ಶಕ್ತಿಯನ್ನ ದೇವರು ಅವರಿಗೆ ಕೊಡಲಿ ಅಂತ ನಾನು ಆಶಿಸುತ್ತಾ ಇವತ್ತಿನ ಈ ಒಂದು ಜನ್ಮದಿನದ ಅಂಗವಾಗಿ ನನಗೆರಡು ಅವರ ಬಗ್ಗೆ ಮಾತುಗಳನ್ನ ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನನ್ನ ಎಲ್ಲ ಯಾದಗಿರಿ ಗೆಳೆಯರ ಬಳಗದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.